ಬಡತನ ಜೋರಾಗಿ ತಮಿಳುನಾಡಿಗೆ ನೀರು ಹರಿಬಿಡ್ತಾ ಇರೋದಕ್ಕೆ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ ಕಾವೇರಿ ಒಡಲು ಬರಿದಾಗಿರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಬಿಡ್ತಾ ಇರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ ಬರದ ನಡುವೆಯೂ ತಮಿಳುನಾಡಿಗೆ ನೀರು ಹರಿಸುವಂತಹ ಸಂಕಟ ಕರ್ನಾಟಕದ ಪಾಲಿಗೆ ಮಳೆ ಕೊರತೆಯಿಂದಾಗಿ ಸಂಕಷ್ಟಕ್ಕೀಡಾಗಿದ್ದ ರೈತರಿಗೆ ಶಾಕ್ ಈ ವರ್ಷ ರಾಜ್ಯದಲ್ಲಿ ವಾಡಿಕೆಯಷ್ಟು ಮಳೆಯಾಗಿಲ್ಲ 44% ಮಳೆ ಕೊರತೆ ಇದೆ ಹೀಗಿದ್ದು ಬರದ ನಡುವೆಯೂ ತಮಿಳುನಾಡಿಗೆ ನೀರು ಹರಿಸುವ ಸಂಕಟ ಕಾವೇರಿ ಪ್ರಾಧಿಕಾರದ ನಿರ್ಧಾರಕ್ಕೆ ಸಿಟ್ಟಾಗಿದ್ದಾರೆ ರೈತರು ಮೈಸೂರು ಭಾಗದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಹತ್ತಿದೆ ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ಕದನ ಕಾವೇರ್ತಾ ಇದೆ ನಮಗೆ ನೀರಿಲ್ಲದೆ ತಮಿಳುನಾಡಿಗೆ ಹರಿಬಿಡ್ತಾ ಇರುವಂತಹ ರೈತರು ಇಡ್ತಾ ಇದ್ದಾರೆ ಕಾವೇರಿ ಪ್ರಾಧಿಕಾರದ ನಿರ್ಧಾರಕ್ಕೆ ಸಿಟ್ಟಾಗಿದ್ದಾರೆ ವಾಡಿಕೆಯಷ್ಟು ಮಳೆಯಾಗಿದೆ ಕಾವೇರಿ ಒಡಲು ಬರಿದಾಗ್ತಾ ಇದೆ ಇಂತಹ ಬರದ ನಡುವೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ ಸಂಕಟ 15 ದಿನ ಪ್ರತಿದಿನ 5000 ಕ್ಯೂಸೆಕ್ಸ್ ನಂತೆ ನೀರು ಹರಿಬಿಡಬೇಕು ಅಂತ ಕಾವೇರಿ ಪ್ರಾಧಿಕಾರ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಅದರ ವಿರುದ್ಧ ರೈತರು ಸೆಟ್ ಆಗಿದ್ದಾರೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಕ್ಕೆ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ ಕೆಆರ್ಎಸ್ ಡ್ಯಾಂ ಬಳಿ ರೈತರ ಅಹೋರಾತ್ರಿ ಪ್ರತಿಭಟನೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಪ್ರತಿಭಟನೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ವತಿಯಿಂದ ಪ್ರತಿಭಟನೆ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳ ಸಾಥ್ ಸಿಕ್ಕಿದೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಪ್ರತಿಭಟನೆ ಕೆಆರ್ಎಸ್ ಡ್ಯಾಂ ಬಳಿ ರೈತರ ಅಹೋರಾತ್ರಿ ಪ್ರತಿಭಟನೆ ಕಾವೇರಿ ನಮ್ಮದು ಎನ್ನುವ ಘೋಷ ವಾಕ್ಯವನ್ನು ಕೂಗುತ್ತ ತಮಿಳುನಾಡಿಗೆ ನೀರು ಹರಿಬಿಡೋದನ್ನ ಖಂಡಿಸ್ತಾ ಇದ್ದಾರೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರೈತರಿಗೆ ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡಿ ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ರೈತರ ಕಿವಿಯ ಮೇಲೆ ನಮ್ಮಲ್ಲಿ ಮೇಕೆದಾಟು ಮಾಡ್ತೀವಿ ಅಂದ್ರೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ ಅವರು ಈಗ ಮಾಡ್ತಾ ಇರತಕ್ಕಂತ ಯಾವುದೇ ಕಾಮಗಾರಿಗಳಿಗೆ ಕೇಂದ್ರ ಜಲ ಆಯೋಗದ ಅಥವಾ ಇಲಾಖೆಯ ಅಥವಾ ನಮ್ಮ ಪ್ರಾಧಿಕಾರದ ಅಥವಾ ಕರ್ನಾಟಕದ ಒಪ್ಪಿಗೆಯನ್ನು ಎನ್ಒಸಿ ಅನ್ನು ಪಡೆದಿಲ್ಲ ಆದ್ರೆ ನಮ್ಮಲ್ಲಿ ಮೇಕೆದಾಟು ಮಾಡ್ತೀವಿ ಅಂದ್ರೆ ಎನ್ಒಸಿ ಅಂತಾರೆ ಇವತ್ತು ನೀರಿನ ಉತ್ಪತ್ತಿಯಲ್ಲಿ ಕೇವಲ 31 ಭಾಗ ಕೊಡ್ತಾ ಇರತಕ್ಕಂತ ಪಾಲನ್ನ ತಮಿಳುನಾಡು 53 ಭಾಗ ಅನುಭವಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಮೂರನೇ ಬೆಳೆಗೆ ಹೆಚ್ಚುವರಿ ನೀರನ್ನು ಕೇಳ್ತಾ ಇದೆ ಕರ್ನಾಟಕ ಸರ್ಕಾರ ಇದು ಯಾವುದರ ಅರಿವು ಇಲ್ಲದೆ ಈಗಾಗಲೇ 13 ಟಿಎಂಸಿ ನೀರನ್ನು ಹಿಂದೆ 15 ತಿಂಗಳ ಕಾಲ ಹರಿಸಿದೆ ಮತ್ತೆ ಈಗ 5000ದಂತೆ ಪ್ರತಿನಿತ್ಯ ಮೊನ್ನೆ ರಾತ್ರಿ ವಾಸ್ತವವಾಗಿ 7200 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ ಆದರೆ ಇವತ್ತು ಅವರು ಹೇಳೋದು 5000 ಅಂತ ಹೇಳಿ ಮತ್ತೆ 7 ಟಿಎಂಸಿ ನೀರನ್ನು ಹರಿಸಲಿಕ್ಕೆ ಮುಂದಾಗಿದ್ದಾರೆ ಯಾವ ಇವತ್ತು ತಮಿಳುನಾಡಿಗೆ ಎಲ್ಲ ಸಮಯದಲ್ಲೂ ಕೂಡ ಕರ್ನಾಟಕ ನೆರವಾಗಿರ್ತಕ್ಕಂಥ ಉದಾಹರಣೆಗಳಿರ್ತಕ್ಕಂಥದ್ದು ನಾವು ನಮ್ಮ ಬದುಕಿನ ಪ್ರಶ್ನೆ ಆಗಿರುವುದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಜನಜಾನುವಾರುಗಳಿಗೆ ಕುಡಿಯುವ ನೀರಿನಿಲ್ಲ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿರ್ತಕ್ಕಂಥದ್ದು ನಮ್ಮ ಒಂದು ಜೀವನ ಕೃಷಿ ಮೇಲೆ ಆಧಾರಿತ ಜೀವನ ಆಗಿರುವುದರಿಂದ ಆ ನೀರನ್ನು ಇರ್ತಕ್ಕಂಥ ನೀರನ್ನಾದರೂ ಕೂಡ ನಮಗೆ ಸಂರಕ್ಷಣೆ ಮಾಡತಕ್ಕಂಥ ಒಂದು ದಿಟ್ಟ ನಿಲುವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ಎಲ್ಲ ನಮ್ಮ ಎಲ್ಲರ ಆಗ್ರಹಪೂರ್ವಕ ಒತ್ತಾಯ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ ನಂದನ್ ಸಹಜವಾಗಿ ನೀರಿಲ್ಲದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಬಿಡ್ತಾ ಇರೋದು ಆಕ್ರೋಶ ಕಾರಣವಾಗಿದೆ ರೈತರಲ್ಲಿ ಯಾವ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅವರ ಹೋರಾಟ ಯಾವ ರೀತಿ ಸಾಗುತ್ತಂತೆ ಪ್ರತಿಮಾ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆ ಆಗಿದೆ ಇದರಿಂದಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ ಈ ಬರದ ಪರಿಸ್ಥಿತಿಯ ನಡುವೆ ಕೂಡ ತಮಿಳುನಾಡಿಗೆ
ಪ್ರತಿನಿತ್ಯ ಮುಂದಿನ 15 ದಿನಗಳ ಕಾಲ 5000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿ ಕಾವೇರಿ ಪ್ರಾಧಿಕಾರ ಆದೇಶವನ್ನ ಮಾಡಿರುವಂತದ್ದು. ಇದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಾಕಷ್ಟು ಆಕ್ರೋಶವನ್ನ ಮಂಡ್ಯದ ರೈತರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆದೇಶ ಪಾಲನೆಗೆ ಮುಂದಾಗಿರತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇದೀಗ ರೈತರು ಕೂಡ ಇಳಿದಿರುವಂತದ್ದು. ಮಂಡ್ಯ ಜಿಲ್ಲೆಯ ವಿವಿಧೆಡೆ ಹಲವು ಪ್ರತಿಭಟನೆಗಳು ಕೂಡ ಇವತ್ತಿನಿಂದ ಆರಂಭ ಆಗಿದೆ. ಕೆಆರ್ಎಸ್ ಜಲಾಶಯದ ಬಳಿ ರೈತ ಸಂಘದ ಕಾರ್ಯಕರ್ತರಿಂದ ಅಹೋರಾತ್ರಿ ಧರಣಿ ನಿನ್ನೆ ರಾತ್ರಿಯಿಂದ ಆರಂಭ ಆಗಿರತಕ್ಕಂಥದ್ದು. ಅಲ್ಲಿ ರೈತ ಸಂಘಟನೆಯ ಮುಖಂಡರು ಶಾಸಕ ದರ್ಶನ್ ಪುಟಾಣಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಮಂಡ್ಯ ನಗರದಲ್ಲಿ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಕೂಡ ಇವತ್ತು ಆರಂಭ ಆಗಿರತಕ್ಕಂಥದ್ದು. ಆ ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಹಲವು ರೈತ ಪರ ಸಂಘಟನೆಗಳು ಸಾಥ್ ನೀಡಿವೆ. ಅಂದ್ರೆ ಪಕ್ಷಾತೀತವಾಗಿ ಆ ಪ್ರತಿಭಟನೆಗೆ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ನಿರ್ಧಾರ ಏನಿದೆ, ಆದೇಶ ಪಾಲನೆಗೆ ಮುಂದಾಗಿ ಪ್ರತಿನಿತ್ಯ 5000 ಕ್ಯೂಸೆಕ್ ನೀರನ್ನ ಈಗಾಗಲೇ ತಮಿಳುನಾಡಿಗೆ ಕಳೆದ 2 ದಿನಗಳಿಂದ ಹರಿಸಲಾಗ್ತಾ ಇದೆ. ಆ ನಿರ್ಧಾರವನ್ನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ರೈತರಿಗೆ ಇಲ್ಲಿ ನೀರಿಲ್ಲ, ಕೃಷಿ ಚಟುವಟಿಕೆಗಳೆಲ್ಲವೂ ಕೂಡ ಸದ್ಯ ನಿಂತಿದೆ. ಈಗ ಇರುವಂತಹ ಕಡಿಮೆ ನೀರನ್ನೇ ಉಳಿಸ್ಕೊಳ್ಬೇಕು, ಮುಂದಿನ ಅವಶ್ಯಕತೆಗೆ ಬೇಕಾದಷ್ಟು ನೀರನ್ನ ಉಳಿಸ್ಕೊಳ್ಬೇಕು. ಈ ಕೂಡಲೇ ತಮಿಳುನಾಡಿಗೆ ಹರಿಸಲಾಗ್ತಕ್ಕಂತ ಕಾವೇರಿ ನೀರನ್ನ ಸ್ಥಗಿತ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಪ್ರತಿಭಟನಾಕಾರರುಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಒಂದು ವೇಳೆ ಆ ನೀರನ್ನ ಸ್ಥಗಿತ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಆ ಪ್ರತಿಭಟನೆಯ ಸ್ವರೂಪವನ್ನ ಬದಲಾಯಿಸಬೇಕಾಗತ್ತೆ, ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಆ ಸರ್ಕಾರಕ್ಕೆ ರವಾನಿಸ್ತಾ ಇದ್ದಾರೆ. ಅಂದ್ರೆ ಮಂಡ್ಯದಲ್ಲಿ ಸದ್ಯ ಕಾವೇರಿ ಹೋರಾಟದ ಕಿಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ವಿರೋಧದ ನಡುವೆಯೂ ಕೂಡ ತಮಿಳುನಾಡಿಗೆ ಕೆಆರ್ಎಸ್ ಜಲಾಶಯದಿಂದ 5000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇರುವಂತದ್ದು ಇದು ರೈತರ ಆಕ್ರೋಶವನ್ನ ಹೆಚ್ಚಿಸುವಂತೆ ಮಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.